ಕೋಲಾರದಲ್ಲಿ ಕಾಂಗ್ರೆಸ್ ನಾಯಕರ ಸಭೆಯಲ್ಲಿ ಅವಾಂತರವೇ ನಡೆದಿದೆ. ಕೊರೋನಾ ಮುನ್ನೆಚ್ಚರಿಕೆಯನ್ನೇ ಅಲ್ಲಿ ಗಾಳಿಗೆ ತೂರಿದ್ದಾರೆ ನಾಯಕರು. ಕೊರೋನಾ ವಾರಿಯರ್ಸ್ ಅಭಿನಂದನಾ ಸಮಾರಂಭದಲ್ಲಿ ಜನಜಾತ್ರೆಯನ್ನೇ ಗಮನಿಸಬಹುದು. ಸಿದ್ದರಾಮಯ್ಯ ಕೆಎಚ್ ಮುನಿಯಪ್ಪರಿಂದ ಕಿಟ್ ವಿತರಣೆ ಮಾಡಲಾಗ್ತಾ ಇತ್ತು. ಮಾಲೂರು ತಾಲೂಕಿನ ಕೊಮ್ಮನಹಳ್ಳಿಯಲ್ಲಿ ಕಿಟ್ ವಿತರಣೆ, ಮಾಲೂರಿನಲ್ಲಿ 5000 ಕೊರೋನಾ ವಾರಿಯರ್ಸ್ಗೆ ಅಭಿನಂದನೆಯನ್ನು ಸಲ್ಲಿಸಲಾಯಿತು. ಫುಡ್ ಕಿಟ್, ಸೀರೆ, ಅರಿಶಿನ, ಕುಂಕುಮ ವಿತರಣೆ ಮಾಡಲಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕೊರೋನಾ ಮುನ್ನೆಚ್ಚರಿಕೆಯನ್ನೇ ಗಾಳಿಗೆ ತೂರಲಾಗಿದೆ. ಸಿದ್ದರಾಮಯ್ಯಗೆ ಮುಗಿಬಿದ್ದಂತಹ ಜನರು ಹಾಗೂ ಕಾರ್ಯಕರ್ತರು. ಕಿಟ್ ವಿತರಣೆಯಲ್ಲಿ ಅವ್ಯವಸ್ಥೆ, ನೂಕುನುಗ್ಗಲುಂಟಾಯಿತು. ಸಾಮಾಜಿಕ ಅಂತರವೂ ಇರಲಿಲ್ಲ. ಬಹಳಷ್ಟು ಜನ ಮಾಸ್ಕು ಕೂಡ ಅಲ್ಲಿ ಧರಿಸಿರಲಿಲ್ಲ. ಕೋಲಾರ ಅಷ್ಟೇ ಅಲ್ಲ, ಆನೇಕಲ್ನಲ್ಲೂ ಎಡವಟ್ಟಾಗಿದೆ. ಆನೇಕಲ್ನಲ್ಲಿ ಕಿಟ್ ವಿತರಿಸಿದ ಮಾಜಿ ಸಿಎಂ ಸಿದ್ದರಾಮಯ್ಯ. ಕಿಟ್ ವಿತರಣೆಯ ಸಂದರ್ಭ ಜನೋ ಜನ, ಕೋಲಾರದಲ್ಲಿ ಜನಸಾಗರವೇ ಅಲ್ಲಿ ಹರಿದು ಬಂದಿತ್ತು. ಫುಡ್ ಕಿಟ್ ವಿತರಿಸಿದಂತಹ ಸಿದ್ದರಾಮಯ್ಯ, ಆನೇಕಲ್ನಲ್ಲೂ ಕೂಡ ಜನ ಜಂಗುಳಿಯಲ್ಲಿ ನೂಕುನುಗ್ಗಲುಂಟಾಯಿತು. ಕಿಟ್ ವಿತರಣೆ ಮಾಡುವಂತಹ ಸಂದರ್ಭದಲ್ಲಿ ಸಾಮಾಜಿಕ ಅಂತರವಂತೂ ಇರಲೇ ಇಲ್ಲ. ಕೋಲಾರ ಹಾಗೂ ಆನೇಕಲ್ ಎರಡೂ ಭಾಗದ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಫುಡ್ ಕಿಟ್ಟನ್ನು ವಿತರಣೆ ಮಾಡುವಂತಹ ಸಂದರ್ಭದಲ್ಲಿ ಕೊರೋನಾ ಮುನ್ನೆಚ್ಚರಿಕೆಯಲ್ಲಿ ಗಾಳಿಗೆ ತೂರಲಾಯಿತು.